ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕತ್ ಮೂವೀಸ್. ಲಾಸ್ಟ್ ಫ್ಲವರ್ ಮೂವಿಯ ಫಸ್ಟ್ ಪಾರ್ಟ್ಗೆ ನೀವು ಕೊಟ್ಟಂತಹ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾವಾದರೂ ಲಾಸ್ಟ್ ಫ್ಲವರ್ ಪಾರ್ಟ್ ಒನ್ನನ್ನು ಮಿಸ್ ಆಗಿದ್ರೆ ಸಕ್ಕತ್ ಮೂವೀಸ್ನಲ್ಲಿದೆ, ದಯವಿಟ್ಟು ನೋಡಿ. ಆ್ಯಂಡ್ ಈಗ ನಾವು ಮಿಯಾಳ ಪ್ರತಿಕಾರ ಪ್ರಪಂಚಕ್ಕೆ ಎಂಟರ್ ಆಗೋಣ. ಪಾರ್ಟ್ ಒನ್ನಲ್ಲಿ ನಾವು ಮಿಯಾ ತನ್ನ ಗಂಡನ ಮೇಲೆ ಯಾವ ರೀತಿ ರಿವೆಂಜ್ ತೊಗೊಬೇಕು ಅಂತ ಡಿಸೈಡ್ ಮಾಡಿದ್ಲು ಅಂತ ನೋಡಿದ್ದೀವಿ. ನಂತರ ಮಿಯಾ ಡಿಸೈಡ್ ಆಗಿಬಿಡ್ತಾಳೆ, ತಾನು ಗಂಡಸು ತಾನೇನು ಬೇಕಾದರೂ ಮಾಡ್ಬೋದು ಅನ್ನೋ ಅಹಂಕಾರದಿಂದ ತನ್ನ ಮುಂದೆಯೇ ವೇಶ್ಯರನ್ನು ಮನೆಗೆ ಕರ್ಕೊಂಡು ಬಂದು ತನ್ನನ್ನು ನಿಕೃಷ್ಟವಾಗಿ ನೋಡಿ ನನ್ನ ಮುಂದೆ ಏನೆಲ್ಲ ರಾಸಲೀಲೆಗಳನ್ನು ನಡೆಸಿದ್ದನೋ ಅವನನ್ನು ಹೇಗೆ ಮಣ್ಣು ಮುಕ್ಕಿಸಬಹುದು ಅಂತ ಪ್ಲಾನ್ ಮಾಡತೊಡಗ್ತಾಳೆ. ಆದರೆ ಅವಳು ಈ ಸಾರಿ ರಿವೆಂಜ್ ತಗಂತ ಇರೋದು ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ. ಅದರ ಫಸ್ಟ್ ಸ್ಟೆಪ್ ಎನ್ನುವಂತೆ ಅವಳು ಸಂಗೀತ ನಾಟ್ಯಗಳನ್ನು ಅಭ್ಯಾಸ ಮಾಡತೊಡಗ್ತಾಳೆ. ಆದರೆ ಅವಳ ಆಲೋಚನೆಯನ್ನ ಮೊದಲೇ ಗೆಸ್ ಮಾಡಿದಂತಹ ಮಿಯಾಳ ಒನ್ವೆಲ್ಲವರ್ ಇದೊಂಗ್ ಗಾಬರಿಯಾಗ್ತಾನೆ. ಆದರೂ ಕೂಡ ಅವನು ಅವಳನ್ನೇ ಸಪೋರ್ಟ್ ಮಾಡತೊಡಗ್ತಾನೆ. ಆ ನಂತರ ರಿವೆಂಜ್ನ ಫಸ್ಟ್ ಸ್ಟೆಪ್ ಎನ್ನುವಂತೆ ಮಿಯಾ ಸಂಗೀತ ನಾಟ್ಯಗಳನ್ನು ಅಭ್ಯಾಸ ಮಾಡತೊಡಗ್ತಾಳೆ. ತನ್ನ ಮನಸ್ಸನ್ನು ಕಠೋರವಾಗಿಸಿ ಇದರ ಎಂಡ್ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿದವಳಂತೆ ಮುಂದುವರಿಯತೊಡಗ್ತಾಳೆ. ಮಿಯಾ ನ್ಯಾಚುರಲಿ ಟ್ಯಾಲೆಂಟೆಡ್ ಆಗಿರೋದ್ರಿಂದ ಕೆಲವೇ ತಿಂಗಳುಗಳಲ್ಲಿ ಸಂಗೀತ ಮತ್ತು ನಾಟ್ಯದಲ್ಲಿ ಪರಿಣಿತಳಾಗ್ತಾಳೆ. ಸೊ ವಾಟ್ ನೆಕ್ಸ್ಟ್? ಈಗ ಅವಳಿಗೆ ತನ್ನ ಗೇಮನ್ನು ಸ್ಟಾರ್ಟ್ ಮಾಡುವಂತಹ ಟೈಮ್ ಬಂದಿರುತ್ತೆ. ತನ್ನ ಸಂಗೀತ ಮತ್ತು ನಾಟ್ಯವನ್ನು ಪ್ರದರ್ಶಿಸೋದಕ್ಕೋಸ್ಕರ ತನ್ನ ಮೊದಲ ಶೋಗೆ ರೆಡಿ ಆಗ್ತಾ ಇದ್ದಾಳೆ. ಆದರೆ ಈ ಶೋವನ್ನು ಕೊಡ್ತಾ ಇರೋದು ಯಾವುದೇ ಸ್ಟೇಜ್ ಮೇಲೇನೋ ಅಥವಾ ಕಲಾಭಿಮಾನಿಗಳ ಮಧ್ಯವೂ ಅಲ್ಲ, ಪ್ರಾಸ್ಟಿಟ್ಯೂಟ್ ಕ್ಲಬ್ನಲ್ಲಿ ವಿಟ ಪುರುಷರ ಮಧ್ಯದಲ್ಲಿ. ಆಕೆ ತನ್ನ ಹೆಸರನ್ನೇ ಬದಲಿಸಿಕೊಂಡು ವೇಶ್ಯೆಯಾಗೋದಕ್ಕೆ ಹೊರಟಿದ್ದಾಳೆ. ಯಾಕಂದರೆ ತಾನು ಗಂಡಸಾಗಿರೋದ್ರಿಂದ ನಾನೇನು ಬೇಕಾದರೂ ಮಾಡ್ಬೋದು ಅಂತ ಎಷ್ಟೆಲ್ಲ ವೇಶ್ಯೆಯರ ಜೊತೆ ಅವಳ ಗಂಡ ತಿರುಗಿದ್ನು, ಮಿಯಾ ಕೂಡ ಅದನ್ನೇ ಮಾಡ್ತಾಳೆ ಹಲವಾರು ಗಂಡಸರ ಜೊತೆ. ಆದರೆ ಇದಕ್ಕೆಲ್ಲ ವೇಷನೇ ಆಗಬೇಕಿತ್ತ, ಬೇರೆ ದಾರಿಗಳು ಇರಲಿಲ್ವಾ ಅಂತ ಅಂದ್ಕೊಂಡ್ರೆ ಅದು ಕೂಡ ಈ ಸಿನಿಮಾದ ಎಂಡ್ನಲ್ಲಿ ತಿಳಿಯುತ್ತೆ. ನೆಕ್ಸ್ಟ್ ಮಿಯಾ ತನ್ನ ಮುಖಕ್ಕೆ ಮಾಸ್ಕನ್ನು ಧರಿಸಿ ಕ್ಲಬ್ನಲ್ಲಿ ಡ್ಯಾನ್ಸ್ ಶುರು ಮಾಡ್ತಾಳೆ. ಮೊದಲಿಗೆ ಅವಳು ತನ್ನ ಸಂಗೀತದಿಂದ ಎಲ್ಲರನ್ನೂ ಕೂಡ ಮೈ ಮರೆಯುವಂತೆ ಮಾಡ್ತಾಳೆ. ಅಸಲು ಈ ಶೋನಲ್ಲಿ ಹೈಲೈಟ್ ಏನು ಅಂದರೆ ಮಿಯಾಳ ಡ್ಯಾನ್ಸು. ತನ್ನ ನಾಟ್ಯದಲ್ಲಿನ ವೈಯಾರ, ಸೊಂಟದ ಬಳುಕು, ಕಣ್ಣಿನ ನೋಟದಿಂದ ಅಲ್ಲಿದ್ದಂತಹ ಎಲ್ಲ ಗಂಡಸರನ್ನು ಕೂಡ ಸೇರೆ ಹಿಡಿದು ಬಿಡ್ತಾಳೆ. ಅಲ್ಲಿನ ಗಂಡಸರು ಬಾಯಲ್ಲಿ ನೊಣ ಹೋದ್ರೂ ಕೂಡ ಗೊತ್ತಾಗದಂತೆ ಕಣ್ಣು ಮಿಟುಕಿಸದೆ ಅವಳ ಡ್ಯಾನ್ಸನ್ನೇ ನೋಡ್ತಾ ಇರ್ತಾರೆ, ಅವಳ ಶರೀರವನ್ನು ಕಣ್ಣಲ್ಲಿ ಆಸ್ವಾದಿಸ್ತಾ ಇರ್ತಾರೆ. ಅವರಲ್ಲಿ ಮಾಜಿ ಗಂಡ ಕಿಮ್ಸಂಗ್ ಕೂಡ ಇರ್ತಾನೆ. ಮೊದಲ ಶೋನಲ್ಲಿ ಆಕೆ ರಾಜ್ಯದಲ್ಲೆಲ್ಲ ತುಂಬ ಫೇಮಸ್ ಆಗ್ತಾಳೆ. ಪ್ರಾಸ್ಟಿಟ್ಯೂಟ್ ಕ್ಲಬ್ನಲ್ಲಿ ಒಬ್ಬ ಹೊಸ ವೇಷ ಬಂದಿದ್ದಾಳೆ. ಅವಳ ವೈಯಾರ, ಕದಲಿಕೆ, ಕಣ್ಣೋಟ, ನುಲಿವು ಎಲ್ಲವೂ ಕೂಡ ವಿಟಪುರುಷರ ಬಾಯಲ್ಲಿ ಹರಿದಾಡತೊಡಗುತ್ತೆ. ಇದರಿಂದಾಗಿ ಮಿಯಾಳ ಗಾನಾ ಭಜನ ನೋಡೋದಕ್ಕೋಸ್ಕರ ರಾಜ್ಯದ ಎಲ್ಲ ಕಡೆಗಳಿಂದಲೂ ಕೂಡ ಸೋಕಾಲ್ಡ್ ಪೀಪಲ್ ತುಂಬ ಜನ ಬರ್ತಾ ಇರ್ತಾರೆ. ಆ ಸೋಕಾಲ್ಡ್ ಪೀಪಲ್ನಲ್ಲಿ ಕೊನೆಗೆ ರಾಜ ಕೂಡ ಇರ್ತಾನೆ. ಯಾರೂ ಕೂಡ ತನ್ನನ್ನು ಗುರುತು ಹಿಡಿಯದಂತೆ ಮಾರುವೇಷದಲ್ಲಿ ಬಂದು ಮಿಯಾಳ ಹಾವ ಭಾವ ವೈಯಾರವನ್ನು ನೋಡಿ ಆನಂದಿಸ್ತಾ ಇರ್ತಾನೆ. ಇನ್ನು ವಿಟಪುರುಷರ ರಾಜ ಸೊಗಸುಗಾರ ಕಿಮ್ಸಂಗ್ ಬಗ್ಗೆ ಹೇಳಬೇಕಾಗೇ ಇಲ್ಲ. ಅವಳು ತನ್ನ ಹೆಂಡತಿ ಅಂತ ತಿಳಿಯದೆ ನೈಟ್ ಶೋ ಇದೆ ಅಂದರೆ ಸಾಕು, ಎಲ್ಲರಿಗಿಂತಲೂ ಮುಂಚೆನೆ ಚಾಪೆ ದಿಂಬು ಎರಡನ್ನೂ ತಗೊಂಡು ಬಂದು ಸೀಟ್ ರಿಸರ್ವ್ ಮಾಡ್ಕೊಳ್ತಾನೆ. ಕಿಮ್ಸಂಗ್ ಮಾತ್ರವೇ ಅಲ್ಲ, ಅಲ್ಲಿಗೆ ಬರುವಂತಹ ಎಲ್ಲ ಗಂಡಸರದು ಕೂಡ ಒಂದೇ ಕೋರಿಕೆ, ಆ ಮಾಸ್ಕ್ನ ಹಿಂದೆ ಇರುವಂಥ ಫೇಸನ್ನು ನೋಡಬೇಕಂತ ಮತ್ತು ಅವಳ ಜೊತೆ ಒಂದು ರಾತ್ರಿ ಕಳಿಬೇಕು ಅಂತ. ಆ ಕೋರಿಕೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಕೆಲವರು ಬಂಗಾರದ ನಾಣ್ಯಗಳ ಜೊತೆ ಮತ್ತು ಕೆಲವರು ಆಸ್ತಿ ಪತ್ರಗಳ ಜೊತೆ ಮಿಯಾಳ ಮನೆಯ ಮುಂದೆ ಕ್ಯೂ ನಿಂತ್ಕೊಂಡು ಅವಳ ಪರ್ಮಿಷನ್ಗಾಗಿ ಕಾಯತೊಡಗ್ತಾರೆ. ಆದರೆ ಮಿಯಾ ದುಡ್ಡಿಗೋಸ್ಕರ ಯಾರನ್ನು ಕೂಡ ತನ್ನ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅವಳ ಕಂಡೀಷನ್ ಒಂದೇ, ತನ್ನ ಜೊತೆ ರಾತ್ರಿ ಕಳಿಬೇಕು ಅಂದರೆ ನನ್ನ ಮೇಲೆ ಇರುವಂತಹ ಅಭಿಮಾನವನ್ನು ತೋರಿಸೋದಕ್ಕೋಸ್ಕರ ಅವರು ಆ ತರಹದ ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಅನ್ನೋದು. ಆಗಲೇ ಅವಳು ನೈಟ್ ಶಿಫ್ಟ್ಗೆ ಚಾನ್ಸ್ ಕೊಡ್ತಾಳೆ. ಇದರಿಂದಾಗಿ ಒಬ್ಬ ಚೆನ್ನಾಗಿ ಕಾದಿರುವ ಕಬ್ಬಿಣದ ಸಲಾಕೆಯಿಂದ ತನ್ನ ಕೈನ ಮೇಲೆ ಅವಳ ಹೆಸರನ್ನು ಕೆತ್ತಿಕೊಳ್ತಾನೆ. ನಂತರ ಮಿಯಾ ಹತ್ರ ಬಂದು ಅದನ್ನು ತೋರಿಸ್ತಾನೆ. ಮಿಯಾ ಅದನ್ನು ಮೆಚ್ಚಿ ತನ್ನ ಮುಖದ ಮೇಲಿನ ಮಾಸ್ಕನ್ನು ತೆಗಿತಾಳೆ. ಅವನ ಜೊತೆ ಒಂದು ರಾತ್ರಿಯನ್ನು ಕೂಡ ಕಳಿತಾಳೆ. ಈ ವಿಷಯವನ್ನು ತಿಳಿದುಕೊಂಡಂಥ ಮತ್ತೊಬ್ಬ ತನ್ನ ಕೈನ ಬೆರಳನ್ನೇ ಕಟ್ ಮಾಡಿಕೊಂಡು ಬಂದು ಅವಳ ಮುಂದಿಡ್ತಾನೆ. ಮಿಯಾ ಅವನ ಜೊತೆಯೂ ಕೂಡ ರಾತ್ರಿ ಸಲ್ಲಾಪ ನಡೆಸ್ತಾಳೆ. ಅವತ್ತಿನಿಂದ ಮಿಯಾಗೋಸ್ಕರ ಪರಿತಪಿಸ್ತಾ ಇರೋಂಥ ವಿಟಪುರುಷರು ಮಿಯಾಳನ್ನು ಮೆಚ್ಚಿಸೋದಕ್ಕೋಸ್ಕರ ಏನೇನೋ ಕೆಲಸಗಳನ್ನು ಮಾಡ್ತಾ ಬರ್ತಾರೆ, ಅವಳ ಜೊತೆ ರಾತ್ರಿಗಳನ್ನು ಕಳೆಯತೊಡಗ್ತಾರೆ. ವಿಟಪುರುಷರ ಕಲರವಗಳಿಂದ ಮಿಯಾಳ ಮನೆ ತುಂಬಿ ಹೋಗುತ್ತೆ. ಪುರುಷರು ಕೂಡ ಏನೇನೋ ಚಿತ್ರ ವಿಚಿತ್ರ ಕೆಲಸಗಳನ್ನು ಮಾಡಿ ಅವಳನ್ನು ಮೆಚ್ಚಿಸತೊಡಗ್ತಾರೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ ಮುಂದೆ ಏನಾಗುತ್ತೆ ಅಂತ. ಕೊನೆಗೆ ರಾಜ ಕೂಡ ಮಿಯಾಳ ಜೊತೆ ಕಳೆಯೋದಕ್ಕೆ ಬರ್ತಾನೆ. ಆದರೆ ಆತ ರಾಜ ಆಗಿರೋದ್ರಿಂದ ಅವನಿಗೋಸ್ಕರ ಒಂದು ಪ್ರತ್ಯೇಕವಾದ ಕೋಟವನ್ನು ಕೊಟ್ಟು ತನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಪಕ್ಕಕ್ಕೆ ಇಟ್ಟು ಅವನ ಜೊತೆ ರಾತ್ರಿಗಳನ್ನು ಕಳೀತಾಳೆ.
ಕಿಮ್ಸಾಂಗ್ ಮಾತ್ರ ಮಳೆಗಾಲದ ನಾಯಿಯಂತೆ ಯಾವಾಗ ತನಗೆ ಚಾನ್ಸ್ ಸಿಗುತ್ತೋ ಅಂತ ಆ ಮನೆಯ ಸುತ್ತ ಅಲ್ಲಲ್ಲೇ ಸುತ್ತ ತೊಡಗ್ತಾನೆ. ಆದರೆ ಅವನು ಎಷ್ಟು ಪ್ರಯತ್ನಿಸಿದ್ರು ಕೂಡ ಮಿಯಾಳನ್ನು ಮೀಟ್ ಮಾಡೋದಕ್ಕೆ ಅವನಿಗೆ ಪರ್ಮಿಷನ್ ಸಿಗಲ್ಲ. ಹೋಗ್ಲಿ, ತಾನೇ ಏನಾದರೂ ಕಟ್ ಮಾಡ್ಕೊಂಡು ಅವಳ ಹತ್ರ ಹೋಗೋಣ ಅಂದರೆ ಅದಕ್ಕೂ ಕೂಡ ಅವನಿಗೆ ಧೈರ್ಯ ಸಾಲ್ತಾ ಇಲ್ಲ. ಯಾರ್ಯಾರೋ ಬಂದು ನೈಟ್ ಔಟ್ಗಳನ್ನು ಮಾಡಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ರೆ ಹೊರಗಡೆ ನಿಂತು ನೋಡ್ತಾ ಇರ್ತಾನೆ. ಆದರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ನನಗೆ ಒಂದೇ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಅಂತ ತುಂಬಾ ಬಾಧೆ ಪಡ್ತಾ ಇರ್ತಾನೆ. ಹೋಗ್ಲಿ, ದೌರ್ಜನ್ಯ ಮಾಡಿ ಅವಳನ್ನು ವಶಪಡಿಸ್ಕೊಳ್ಳೋಣ ಅಂದರೆ ಸ್ವಯಂ ರಾಜನೇ ಅವಳ ಕಸ್ಟಮರ್, ಸೋ ನೋ ಚಾನ್ಸ್. ಹೀಗಾಗಿ ಕಿಮ್ಸಂಗ್ ಏನೂ ಮಾಡಲಾಗದೆ ರಾತ್ರಿಗಳೆಲ್ಲವೂ ಕೂಡ ಅವಳ ಮನೆಯ ಮುಂದೆಯೇ ನಿಂತ್ಕೊಂಡು ಅವಳ ರೂಮ್ನಿಂದ ಬರುವಂತಹ ಶಬ್ದಗಳನ್ನು ಕೇಳ್ತಾ ಕೈ ಕೈ ಇಸ್ಕಿಕೊಳ್ತಾ ಇರ್ತಾನೆ. ಆದರೆ ಆ ಶಬ್ದಗಳು ಯಾರ ಬಾಯಿಂದ ಬರ್ತಾ ಇದ್ದಾವೆ ಅಂತ ಗೊತ್ತಾಗೋ ಟೈಮ್ ಬಂದ್ಬಿಡುತ್ತೆ. ಒಂದಿನ ಆತ ಸುಮ್ಮನೆ ಇರೋದಕ್ಕಾಗದೆ ಎಷ್ಟು ದಿನ ಅಂತ ಹೀಗೆ ಇರೋದು ಅಂದ್ಕೊಂಡು ಯಾರ ಕಣ್ಣಿಗೂ ಬೀಳದಂತೆ ಮಿಯಾಳ ರೂಮ್ಗೆ ನುಗ್ತಾನೆ. ಮಿಯಾಳ ಮುಂದೆ ಹೋಗಿ ಮೊಣಕಾಲಿನ ಮೇಲೆ ಕೂತ್ಕೊಂಡು ಬೇಕಾದ್ರೆ ನಿನ್ನ ಕಾಲು ಹಿಡ್ಕೊಂತೀನಿ, ನನಗೂ ಒಂದು ಚಾನ್ಸ್ ಕೊಡು ಅಂತ ಕೇಳ್ಕೊಳ್ತಾನೆ. ಅದು ಆಗಲ್ಲಂದ್ರೆ ಅಟ್ಲೀಸ್ಟ್ ನಿನ್ನ ಮುಖವನ್ನಾದರೂ ತೋರಿಸು ಅಂತ ಅಂಗಲಾಚ್ತಾನೆ. ಇದರಿಂದಾಗಿ ಮಿಯಾ ಸಣ್ಣದಾಗಿ ಸ್ಮೈಲ್ ಮಾಡ್ತಾಳೆ. ತನ್ನ ರಿವೆಂಜನ್ನು ತೀರಿಸ್ಕೊಳ್ಳೋಂಥ ಟೈಮ್ ಬಂದ್ಬಿಡ್ತು ಅಂತ ಅವಳಿಗೆ ಅರ್ಥ ಆಗುತ್ತೆ. ಆಗ ಅವಳು ನಿಧಾನವಾಗಿ ತನ್ನ ಮುಖದ ಮೇಲಿದ್ದಂಥ ಮಾಸ್ಕನ್ನು ತೆಗಿತಾಳೆ. ದಟ್ಸ್ ಇಟ್. ಕಿಮ್ಸಂಗ್ ತನ್ನ ಕಣ್ಣುಗಳನ್ನು ತಾನೇ ನಂಬದಂತಾಗಿ ಹೋಗ್ತಾನೆ. ಕೆಲವು ಕ್ಷಣಗಳನ್ನು ನಾನೇನು ನೋಡ್ತಾ ಇದ್ದೀನಿ ಅನ್ನೋದನ್ನೇ ಮರೆತು ಶಾಕ್ಗೆ ಒಳಗಾಗ್ತಾನೆ. ಆ ಶಾಕ್ನಿಂದ ಹೊರಗೆ ಬರುತ್ತಲೇ ತನ್ನ ಶರೀರದಲ್ಲಿದ್ದಂಥ ಅವಯವಗಳೆಲ್ಲವೂ ಕೂಡ ಒಂದೇ ಸಾರಿ ಸ್ತಂಭಿಸಿದಂತೆ ಆಗುತ್ತೆ. ಯಾಕಂದರೆ ಇಷ್ಟು ದಿನಗಳಿಂದವೂ ಕೂಡ ಬೇರೆ ಗಂಡಸರು ಆ ರೂಮ್ಗೆ ಹೋಗ್ತಾ ಬರ್ತಾ ಇರೋದನ್ನು ಸ್ವಯಂ ನೋಡಿರ್ತಾನೆ. ರೂಮ್ನ ಒಳಗಿನಿಂದ ಬರ್ತಾ ಇರುವಂತಹ ಉನ್ಮಾದದ ಶಬ್ದಗಳನ್ನು ಗೋಡೆಗೆ ಕಿವಿಯಿಟ್ಟು ಕೇಳಿರ್ತಾನೆ. ಆದರೆ ಒಳಗಡೆ ಇದ್ದಿದ್ದು ತನ್ನ ಹೆಂಡತಿ ಅಂತ ಗೊತ್ತಾಗುತ್ತಲೇ ಅವನ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲಾಗದೆ ಹೋಗುತ್ತೆ. ಆ ಆವೇಶ, ಭಯ, ಕೋಪ ತಡೆದುಕೊಳ್ಳಲಾಗದೆ ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ಆಕ್ರೋಶವಾಗಿ ಕೇಳ್ತಾನೆ. ಅಷ್ಟರಲ್ಲಿ ಅವಳ ಸರ್ವೆಂಟ್ಗಳು ಬಂದು ಕಿಮ್ಸಂಗ್ನನ್ನು ಎಳೆದುಕೊಂಡು ಹೋಗ್ತಾರೆ. ಮಿಯಾ ಕಿಮ್ಸಂಗ್ನ ಹೆಂಡತಿ ಅನ್ನೋದು ರಾಜ್ಯದಲ್ಲೆಲ್ಲ ಗುಲ್ಲಾಗಿ ಹೋಗುತ್ತೆ. ಮಿಯಾ ಹತ್ರಕ್ಕೆ ಬಂದವರು, ನೈಟ್ ಔಟ್ ಮಾಡಿದವರು, ಅವಳ ಜೊತೆ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದವರು ಗಡಗಡನೆ ನಡುಗಿ ಹೋಗ್ತಾರೆ. ಯಾಕಂದ್ರೆ ಮದುವೆಯಾದ ಮಹಿಳೆಯೊಂದಿಗೆ ಬೇರೆ ಗಂಡಸು ಶೃಂಗಾರ ನಡೆಸೋದು ಘೋರ ಅಪರಾಧ. ಈ ಅಪರಾಧಕ್ಕಾಗಿ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ. ಅಂದ್ರೆ ಈಗ ಮಿಯಾಳ ಜೊತೆ ಅವಳೊಂದಿಗಿದ್ದಂತಹ ತುಂಬಾ ಜನ ಗಂಡಸರು ಶಿಕ್ಷೆಗೆ ಅರ್ಹರು. ಆದರೆ ರಾಜನಿಗೆ ಪ್ರತ್ಯೇಕ ಕೋಟ ಇರೋದ್ರಿಂದ ಆತ ಬದುಕೊಂಡು ಬಿಡ್ತಾನೆ. ಇನ್ನು ಈ ವಿಷಯದಲ್ಲಿ ಕೆಸರರ ಚಾಟ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂದ್ಕೊಂಡು ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗುತ್ತೆ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾನೆ. ಮಿಯಾಳ ಜೊತೆ ಕಳೆದಂತಹ ಕೆಲವು ಗಂಡಸರು ಸೈನ್ಯಕ್ಕೆ ಸಿಗದಂತೆ ರಾಜ್ಯವನ್ನೇ ಬಿಟ್ಟು ಓಡಿ ಹೋಗ್ತಾರೆ. ಆದರೆ ಸಿಕ್ಕದವರು ಮಾತ್ರ ಸೈನ್ಯದ ಕೈಯಲ್ಲಿ ದಾರುಣವಾಗಿ ಹತ್ಯೆಯಾಗ್ತಾರೆ. ತನ್ನ ಹೆಂಡತಿಯ ಪ್ರತೀಕಾರದ ಏಟಿಗೆ ಕಿಮ್ಸಂಗ್ ಮಾನಸಿಕವಾಗಿ ಸತ್ತು ಹೋಗ್ತಾನೆ. ಮಿಯಾ ತನ್ನ ಗಂಡನ ಮೇಲೆ ಮಾತ್ರ ಅಲ್ಲ, ತನ್ನ ಗಂಡನಂತೆ ವೇಶ್ಯೆಯರ ಜೊತೆ ಸುತ್ತುವಂತಹ ತುಂಬಾ ಜನ ಗಂಡಸರ ಮೇಲೆ ಸೇಡು ತೀರಿಸಿಕೊಂಡಿರ್ತಾಳೆ. ಅವರಿಗೆ ಗೊತ್ತಾಗದಂತೆ ಶಿಕ್ಷೆ ವಿಧಿಸಿರ್ತಾಳೆ. ಇನ್ನು ಒನ್ ವೇಲ್ ಅವರ್ ಇದೊಂಗ್ ಮಿಯಾಳನ್ನ ಕಾಪಾಡೋದಕ್ಕೋಸ್ಕರ ಅವಳು ಸೈನ್ಯಕ್ಕೆ ಸಿಗದಿರುವಂತೆ ತುಂಬಾ ಪ್ರಯತ್ನಗಳನ್ನ ಮಾಡ್ತಾನೆ. ಆದರೆ ಮಿಯಾಗೆ ಮುಂಚೆನೆ ಗೊತ್ತಿರುತ್ತೆ ತಾನು ಆರಂಭಿಸಿದ ಆಟಕ್ಕೆ ಡೆಡ್ ಎಂಡ್, ಸಾವೇ ಅಂತ. ಅದವಳಿಗೆ ಗೊತ್ತಿದ್ರೂ ಕೂಡ ಹಿಂದೆ ಸರಿಯಲ್ಲ, ಬಿಕಾಸ್ ರಿವೆಂಜ್. ಆದರೆ ಈಗ ಅದು ಮುಗ್ದೋಗಿರುತ್ತೆ. ಅದಕ್ಕೆ ಅವಳು ಈದಾಂಗ್ ನಿದ್ರೆಯಲ್ಲಿ ಇರಬೇಕಾದ್ರೆ ಅವನಿಗೆ ಹೇಳದಂತೆ ಹೋಗಿ ಸೈನ್ಯಕ್ಕೆ ಶರಣಾಗ್ತಾಳೆ. ಇನ್ನು ಈದಾಂಗ್ ನಿದ್ರೆಯಿಂದ ಎದ್ದೇಳುವಷ್ಟರಲ್ಲಿ ಮಿಯಾ ಪಕ್ಕದಲ್ಲಿ ಇರೋದಿಲ್ಲ. ಅವಳು ಎಲ್ಲಿಗೆ ಹೋಗಿರ್ತಾಳೆ ಅನ್ನೋದು ಈದಾಂಗ್ಗೆ ಅರ್ಥ ಆಗುತ್ತೆ. ಅಲ್ಲಿಂದ ಎದ್ದು ಓಡತೊಡಗ್ತಾನೆ. ಮಿಯಾಗೆ ಪಬ್ಲಿಕ್ ಆಗಿ ಮರಣದಂಡನೆ ವಿಧಿಸೋದಕ್ಕೆ ಸೈನ್ಯ ಏರ್ಪಾಡುಗಳನ್ನು ಮಾಡ್ತಾ ಇರುತ್ತೆ. ಅಷ್ಟರಲ್ಲಿ ಈದಾಂಗ್ ಓಡ್ತಾ ಓಡ್ತಾ ಅಲ್ಲಿಗೆ ಬರ್ತಾನೆ. ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ ಅಂತ ಮಿಯಾ ಹತ್ರಕ್ಕೆ ಹೋಗೋದಕ್ಕೆ ನೋಡ್ತಾನೆ. ಆದರೆ ಸೈನ್ಯ ಅವನನ್ನು ಅವಳ ಹತ್ರಕ್ಕೆ ಹೋಗದಂತೆ ತಡೆಯುತ್ತೆ. ಆದರೂ ಕೂಡ ಅವನು ನಿಲ್ಲದೆ ಅವರೆಲ್ಲರನ್ನೂ ಕೂಡ ಹಿಂದಕ್ಕೆ ತಳ್ಳಿ ಮುನ್ನುಗ್ಗತೊಡಗ್ತಾನೆ. ಇದರಿಂದ ಸಿಟ್ಟಾದಂತಹ ಸೈನ್ಯ ಅವನನ್ನು ಚೆನ್ನಾಗಿ ಹೊಡೆದು ಸಾಯೋ ಸ್ಥಿತಿಗೆ ತರುತ್ತೆ. ಇದು ತನ್ನ ಕೊನೆಯುಸಿರನ್ನು ಹಿಡಿದುಕೊಂಡು ಮಿಯಾಳನ್ನು ನೋಡ್ತಾನೆ. ಅದನ್ನು ನೋಡಿದಂಥ ಮಿಯಾ ಕೂಡ ಧಾರಾಕಾರವಾಗಿ ಎಳತೊಡಗ್ತಾಳೆ. ಅದೇ ಸಮಯದಲ್ಲಿ ಅವರಿಬ್ಬರು ಜೊತೆಗಿದ್ದಂಥ ಕ್ಷಣಗಳ ನೆನಪಾಗುತ್ತೆ. ಲಾಂಗ್ 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 ಬ್ಯಾಕ್, ಮಿಯಾ ಮತ್ತು ಈದಾಂಗ್ ತಮ್ಮ ಹಳ್ಳಿಯಲ್ಲಿರ್ತಾರೆ. ಈದಾಂಗ್ ಮಿಯಾಳ ಚಿತ್ರವನ್ನು ಬಿಡಿಸ್ತಾ ಇರ್ತಾನೆ. ಮಿಯಾ ಈದಾಂಗ್ನನ್ನ ಕೇಳ್ತಾಳೆ, ನಿಂಗ್ಯಾಕೆ ನಾನಂದ್ರೆ ಅಷ್ಟಿಷ್ಟ ಅಂತ ಕೇಳ್ತಾಳೆ. ಅದಕ್ಕೆ ಈದಾಂಗ್, ಯಾಕಿಷ್ಟ ಅಂತ ಗೊತ್ತಿಲ್ಲ ಮತ್ತು ಅದನ್ನು ತಿಳ್ಕೊಬೇಕು ಅಂತಲೂ ನನಗನ್ನಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಒಂದು ವೇಳೆ ನಾನೇನಾದರೂ ಸತ್ತೋದ್ರೆ ನೀನೇನು ಮಾಡ್ತೀಯ ಅಂತ ಕೇಳ್ತಾಳೆ ಮಿಯಾ. ಅದಕ್ಕೆ ಈದಾಂಗ್, ಅದಕ್ಕಿಂತಲೂ ಒಂದು ಕ್ಷಣದ ಮುಂಚೆ ನಾನು ಸತ್ತೋಗ್ತೀನಿ ಅಂತಾನೆ. ಕಟ್ ಮಾಡಿದ್ರೆ ಕೊನೆಯುಸಿರು ಹಿಡಿದು ನೋಡ್ತಾ ಇದ್ದಂಥ ಈದಾಂಗ್ನ ಪ್ರಾಣ ಅವಳ ಕಣ್ಣೆದುರಲ್ಲೇ ಹಾರಿಹೋಗುತ್ತೆ. ಆ ತಕ್ಷಣ ಮಿಯಾಳ ತಲೆಯು ಕೂಡ ಕತ್ತರಿಸಿ ಕೆಳಗೆ ಬೀಳುತ್ತೆ. ಅಲ್ಲಿಗೆ ಲಾಸ್ಟ್ ಫ್ಲವರ್ ಮೂವಿ ಎಂಡಾಗೋಗುತ್ತೆ. ನಮಸ್ಕಾರ.